ನಮಸ್ಕಾರ, ನೀವು ನೋಡ್ತಿದ್ರೆ ಅಮೋಘ ನ್ಯೂಸ್. ನಾಂತನು ವಾರ್ತೆಗಳ ವಿವರ. ಈದ್ ಮಿಲಾದ್ ಹಬ್ಬದ ದಿನದಂದು ಸಂಭವಿಸಿದ ಆಕಸ್ಮಿಕ ಘಟನೆಗೆ ಕೋಮು ಲೇಪ ಹಚ್ಚಬಾರದು ಅಂತ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್ ಮನವಿ ಮಾಡಿದ್ದಾರೆ. ಬಜರಂಗ ದಳದ ಜಿಲ್ಲಾ ಸಂಚಾಲಕ ಮಂಜು ಭಾರ್ಗವ್ ಹಾಗೂ ಕಿರಣ್ ಮೇಲೆ ಗುಂಡಾಗಳು ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವು ಅಕ್ಟೋಬರ್ 22 ಶುಕ್ರವಾರದಂದು ತುಮಕೂರು ಬಂದ್ಗೆ ಕರೆ ನೀಡಿದೆ. ಇನ್ನು ಈ ಸಂಬಂಧವಾಗಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಜಿಕೆ ಶ್ರೀನಿವಾಸ್ ರವರು ಸುದ್ದಿಗೋಷ್ಠಿಯನ್ನ ನಡೆಸಿ ಶುಕ್ರವಾರದಂದು ಕರೆ ನೀಡಲಾಗಿರುವ ಬಂದ್ಗೆ ಎಲ್ಲಾ ವಾಣಿಜ್ಯ ವಹಿವಾಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮೂಲಕ ಹಿಂದೂಗಳು ಒಗ್ಗಟ್ಟು ಪ್ರದರ್ಶನ ಮಾಡಬೇಕೆಂದು ಕೋರಿದರು. ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಹಿಂದೂಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಬಂದ್ಗೆ ಸಹಕಾರ ನೀಡಬೇಕೆಂದು ಶ್ರೀನಿವಾಸ್ ರವರು ಮನವಿ ಮಾಡಿದರು. ಮನೆ ಮಿನಿಸ್ಟರ್ ಹತ್ರ ಮಾತಾಡಿ ಅಲ್ಲಿಂದ ಸ್ಪೆಷಲ್ ಆಫೀಸರ್ ಮಾತಾಡಿ ಅದಕ್ಕೋಸ್ಕರ ಅವರು ನಾಕಬಂದಿ ಹಾಕಿದ್ರು ಅಂತ ಪ್ರೆಸ್ ಮೀಟ್ ಮಾಡಿದ್ರು, ನಿಮಗೆಲ್ಲ ಹೇಳಿದಾರೆ ಅವರು. ಆದಷ್ಟು ನಾವು ಗೋ ಹತ್ಯೆಯನ್ನು ನಿಷೇಧ ಮಾಡಬೇಕು. ಗೋ ಹತ್ಯೆ ನಿಷೇಧ ಕಾನೂನು ಆಗಿದೆ ನಮ್ಮ ಹಿಂದೂದು ಒಂದು, ಅದು ಧರ್ಮ ಅದು. ಹಾಗಾಗಿ ನಾವು ಅದಕ್ಕೋಸ್ಕರನೇ ಗೋ ಹತ್ಯೆಯನ್ನು ತಡೆಯೋದ್ರಲ್ಲಿ ಇವನು ಭಾಳ ಮುಂಚೂಣಿಯಲ್ಲಿದ್ದ. ಹಾಗಾಗಿ ಅವನಿಗೆ ಇತ್ತು ಟ್ರೆಕಿಂಗು, ಅದನ್ನು ಕೊಟ್ಟಿದ್ರು ಸ್ವಲ್ಪ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನೆಗ್ಲೆಕ್ಟ್ ಮಾಡಿತ್ತು ಅಂತ ನಾನು ಅನ್ಸ್ಕೊಂಡಿದ್ದೀನಿ ಅಷ್ಟೇ. ಈಗ ಅವನು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ನಿನ್ನೆ ಸಿಂಗಂಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಅವನಿಗೆ ಇಲ್ಲಿ ಬಾಯಿ ಹತ್ರ ಒಂದು ಪ್ಲಸ್ಸು ಇಲ್ಲಿಗೆ ಏಟ್ ಬಿದ್ದಿದೆ, ಅದು ಕಣ್ಣಿಗೆ ಬಿದ್ದಿಲ್ಲ, ಇಲ್ಲಿಗೆ ಬಿದ್ದಿದೆ, ರಾಡಲ್ಲಿ ಹೊಡೆದಿತ್ತು. ಆಮೇಲೆ ಇನ್ನೊಬ್ಬರಿಗೆ ಇಲ್ಲಿ ಗುಲ್ಡೆಗೆ ಹೊಡೆದಿದ್ದಾರೆ ಅವರು. ಅವರು ಫಸ್ಟು 4 ಜನ ಇದ್ದರು, ಅವರು ಗುಬ್ಬಿಗೇಟ್ ಹತ್ರ ಬಂದಾಗ ಅವ್ರು ಅವ್ರದ್ದು ಸಮಾಜ ಐತೆ ಅಂತ ಅವ್ರು ಜಾಸ್ತಿ ಆದರು. ಹಾಗೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಮಾಹಿತಿ ವೀಲಿಂಗು ಅಲ್ವೇ ಅಲ್ಲ ಇದು, ಅವನಿಗೆ ಅವತ್ತಿಂದಲೂ ಅವನಿಗೆ ಇತ್ತು, ನಾನು ಹೇಳ್ತೀನಿ ಅವ್ರಿಗೆ ಅವ್ರದ್ದು. ಇನ್ನು ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ತುಮಕೂರಿನಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲವೆಂದರೆ ನಾವು ಯಾವ ರಾಷ್ಟ್ರದಲ್ಲಿ ಇದ್ದೇವೆ ಎಂದು ಹೇಳುವ ಮೂಲಕ ಶುಕ್ರವಾರ ನಡೆಯುವ ಬಂದ್ಗೆ ಎಲ್ಲರೂ ಸಹಕಾರ ನೀಡುವ ಮೂಲಕ ಒಗ್ಗಟ್ಟಿನ ಪ್ರದರ್ಶನ ಅತ್ಯವಶ್ಯಕವಾಗಿದೆ ಎಂದರು. ಹಿಂದೂಗಳಲ್ಲಿ ಏನು ಒಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕೊಟ್ಟಿರುವಂಥ ಕರೆ ತುಮಕೂರು ಬಂದಿಗೆ, ತುಮಕೂರು ನಗರದ ಬಂದ್ ಮಾತ್ರ ನಾಳೆ, ಅದಕ್ಕೆ ಎಲ್ಲ ಸಾರ್ವಜನಿಕರು, ಉದ್ಯಮೆದಾರರು ಮತ್ತು ಎಲ್ಲ ಡಿಫ್ರೆಂಟ್ ಸೊಸೈಟಿಯಲ್ಲಿರುವಂಥ ಅಂಗಡಿ ಅಸೋಸಿಯೇಷನ್ ಇರ್ಬೋದು, ಹೋಟ್ಲ್ ಅಸೋಸಿಯೇಷನ್ ಇರ್ಬೋದು, ಶಾಲೆಗಳು, ಡಿಗ್ರಿ ಕಾಲೇಜು, ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಶಾಸಕನಾಗಿ ಇಲ್ಲಿ ಮನವಿ ಮಾಡ್ತೇನೆ. ಇವತ್ತೇನು ಇಡೀ ವಿಶ್ವದಲ್ಲಿ ಹಿಂದೂಗಳಿಗೆ ಇರುವಂಥದ್ದು ಒಂದೇ ದೇಶ ಭಾರತ ಮುಕ್ತವಾಗಿ, ಇಲ್ಲೂ ಕೂಡ ನಮಗೆ ಇಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ ಅಂದರೆ ಖಂಡಿತವಾಗಿ ನಿಲ್ಲೋಗ್ತಾರೆ. ಹಿಂದೂ ಏನು ಅರಬ್ಬಿ ಸಮುದ್ರ ತೊಗೊಂಡೋಗಿ ಎಸಿಬೇಕಷ್ಟೇ. ಆದ್ದರಿಂದ ಅಕ್ಕಪಕ್ಕ ಬಾಂಗ್ಲಾದೇಶ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಪಾಕಿಸ್ತಾನದಲ್ಲಿ ಅಲ್ಲಿರುವಂಥ ಹಿಂದೂಗಳಿಗೆ ಯಾವ ಸ್ಥಿತಿ ಇದೆ ಅಂತ ತಾವೇ ಮಾಧ್ಯಮದಲ್ಲಿ ನಮಗೆ ತೋರಿಸ್ತಾ ಇದ್ದೀರ. ಇಂಥ ಪರಿಸ್ಥಿತಿ 100 ಕೋಟಿ ಇರುವಂಥ ಹಿಂದೂಗಳಿಗೆ ನಮ್ಮ ದೇಶದಲ್ಲೇ ಆದರೆ ತುಂಬ ಕಷ್ಟ ಆಗ್ತದೆ. ಈ ಒಂದು ದೃಷ್ಟಿಯಿಂದ ಹಿಂದೂಗಳು ಕಂಡ್ರೆ ಒಂದು ಭಯಭಕ್ತಿ ಇರಬೇಕು. ಹಿಂದೂಗಳು ಯಾವತ್ತೂ ಕೂಡ ಪೀಸ್ ಲವಿಂಗು, ಶಾಂತಿ ದೂತರು, ಎಲ್ಲೂ ಕೂಡ ಕಾಲು ಕೆರ್ಕೊಂಡು ಹೋಗಲ್ಲ. ಇಂಥವ್ರನ್ನ ಕಾಲು ಕೆರ್ಕೊಂಬಂದು ಇಲ್ಲಿ ಹಲ್ಲೆ ಮಾಡೋದು, ಮಾಣಂತಿಕ ಹಲ್ಲೆ ಮಾಡೋದು ಮತ್ತು ಇನ್ನೂ ಏನೇನು ಆಗ್ತಾ ಇದು ನಮ್ಮ ತುಮಕೂರಿನಲ್ಲಿ ಹಿಂದೂ ಸಮಾಜ ಒಗ್ಗಟ್ಟಾಗಿದೆ ಎಂಬುದನ್ನು ತೋರಿಸಬೇಕಾಗಿದೆ. ಇದಕ್ಕೆ ಶಿಕ್ಷಣ ಸಂಸ್ಥೆಗಳು, ಹೋಟೆಲ್, ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಬೇಕೆಂದು ಕೋರಿದರು. ಬಜರಂಗ ದಳದ ಜಿಲ್ಲಾ ಸಂಚಾಲಕ ಮಂಜು ಭಾರ್ಗವ್ ಮೇಲೆ ನಡೆದಿರುವ ಹಲ್ಲೆಯನ್ನ ಖಂಡಿಸಿ ಶುಕ್ರವಾರದಂದು ಕರೆ ನೀಡಲಾಗಿರುವ ತುಮಕೂರು ಬಂದ್ಗೆ ಎಲ್ಲರೂ ಸಂಪೂರ್ಣವಾಗಿ ಸಹಕಾರ ನೀಡಬೇಕೆಂದು ಬಿಜೆಪಿ ಮುಖಂಡ ಹೆಬ್ಬಕ ರವಿಶಂಕರ್ ಮನವಿ ಮಾಡಿದ್ದಾರೆ. ಮೊನ್ನೆ ಸಾಯಂಕಾಲ ತುಮಕೂರು ನಗರದಲ್ಲಿ ಬಜರಂಗ ದಳದ ಜಿಲ್ಲಾ ಸಂಚಾಲಕರಾದ ಮಂಜು ಭಾರ್ಗವ್ ಅವರ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡಿಸಿ ತುಮಕೂರು ನಗರದಲ್ಲಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಅನೇಕ ಸಂಘ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು, ತುಮಕೂರಿನ ನಾಗರಿಕರು ಎಲ್ಲ ಒಟ್ಟಿಗೆ ಸೇರಿ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇಂಥ ಕೃತ್ಯಗಳನ್ನು ಯಾವುದೇ ಒಂದು ಕೋಮನವರಾದರೂ ಕೂಡ ಮಾಡಬಾರ್ದು, ಅತ್ಯಂತ ಖಂಡನೀಯ. ಆ ಒಂದು ಕೃತ್ಯವನ್ನು ಖಂಡಿಸಿ ನಾಳೆ ಎಲ್ಲ ಸಂಘ ಸಂಸ್ಥೆಗಳು ಕೊಟ್ಟಿರತಕ್ಕಂಥ ಕರೆಯನ್ನು ಬೆಂಬಲಿಸಿ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಸ್ವಯಂ ಪ್ರೇರಿತರಾಗಿ ನಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವುದರ ಮುಖಾಂತರ ನಾವು ಈ ಬಂದ್ಗೆ ಬೆಂಬಲ ವ್ಯಕ್ತಪಡಿಸುವಂಥ ಒಂದು ಮನವಿಯನ್ನು ಮಾಡ್ತೇನೆ. ಹಾಗೂ 10:30 11 ಗಂಟೆಗೆ ನಗರದ ಟೌನ್ ಹಾಲ್ BGS ಸರ್ಕಲ್ನಲ್ಲಿ ಒಂದು ಪ್ರತಿಭಟನಾ ಸಭೆ ನಡೆಯಲಿದೆ. ಆ ಸಭೆಗೆ ತುಮಕೂರಿನ
ಎಲ್ಲ ನಾಗರಿಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಬಂಧನ್ನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡುತ್ತೇನೆ. ನಮಸ್ಕಾರ. ಇನ್ನು ಮಂಜು ಬಾರ್ಗವ್ ಮತ್ತು ಕಿರಣ್ ರವರ ಮೇಲೆ ನಡೆಸಿರುವ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸಿರುವ ಹೆಬ್ಬಾಕ ರವಿರವರು ಇಂತಹ ಕೃತ್ಯವನ್ನ ಯಾವುದೇ ಕೋಮನವರು ಮಾಡಬಾರದೆಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಧನುಷ್, ದಯಾನಂದ್, ಓಂಕಾರ್, ರೇಣುಕಾನಂದ ಸೇರಿದಂತೆ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನೂರು ರೂಪಾಯಿ ಚಿಲ್ಲರೆ ಹಣವನ್ನು ವಾಪಸ್ ನೀಡಿಲ್ಲ ಅಂತ ಸಿಮೆಂಟ್ ಅಂಗಡಿಯ ಗುಮಾಸ್ತನೊಬ್ಬ ದಲಿತ ಹಮಾಲಿಗೆ ಕಬ್ಬಿಣದ ರಾಡ್ನಿಂದ ಹಲ್ಲೆಗೈದು ಭುಜದ ಮೂಳೆ ಮುರಿದಿರುವ ಘಟನೆ ತಿಪಟೂರು ತಾಲೂಕಿನ ಗೊರಗೊಂಡನಹಳ್ಳಿಯಲ್ಲಿ ಆಗಸ್ಟ್ 13ರಂದು ಘಟನೆ ನಡೆದಿದ್ದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಗೊರಗೊಂಡನಹಳ್ಳಿ ಗ್ರಾಮದ ಕಾಲೋನಿಯ ನಿವಾಸಿ 32 ವರ್ಷದ ನಾರಾಯಣ ದೌರ್ಜನ್ಯಕ್ಕೊಳಗಾದ ಹಮಾಲಿ. ಗ್ರಾಮದಲ್ಲಿರುವ ಭಾರತಿ ಸಿಮೆಂಟ್ ಅಂಗಡಿಯಲ್ಲಿ ನಾರಾಯಣ ಹಮಾಲಿಯಾಗಿ ಕೆಲಸ ಮಾಡುತ್ತಿದ್ದ. ಆಗಸ್ಟ್ 13ರಂದು ಸಿಮೆಂಟ್ ಅಂಗಡಿಯ ಗುಮಾಸ್ತ ದರ್ಶನ್ ಕೂಲಿ ಹಣವಾಗಿ 500 ನೋಟು ನೀಡಿ 100 ಚಿಲ್ಲರೆ ಹಣವನ್ನು ವಾಪಸ್ ನೀಡುವಂತೆ ತಿಳಿಸಿದ್ದ. ಬಳಿಕ ಚಿಲ್ಲರೆ ಹಣವನ್ನು ಹಿಂತಿರುಗಿಸಿಲ್ಲವೆಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಚಿಲ್ಲರೆ ಹಣ ಕೊಡು, ಇಲ್ಲಾಂದ್ರೆ ನಿನ್ನ ಹೆಂಡತಿಯನ್ನು ನನ್ನ ಬಳಿ ಕಳುಹಿಸಿ ಎಂದು ಅವಾಚ್ಯ ಶಬ್ದಗಳಿಂದ ಬೈದು ಏಕಾಏಕಿ ರಾಡ್ನಿಂದ ಹಲ್ಲೆಗೈದಿದ್ದಾರೆಂದು ನಾರಾಯಣ ದೂರಿನಲ್ಲಿ ತಿಳಿಸಿದ್ದಾರೆ. ಹಲ್ಲೆಗೊಳಗಾಗಿ ಅಂಗಡಿ ಬಾಗಿಲಿನಲ್ಲಿ ಬಿದ್ದಿದ್ದ ಗಾಯಾಳು ನಾರಾಯಣನನ್ನ ಗ್ರಾಮದ ಯುವಕರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಅಂಗಡಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಭಾರತಿ ಅಂಗಡಿಯಲ್ಲಿ ರಂಗನಾಥಾಲಯ. ಏನು ಅಂಗಡಿ ಅದು? ಸಿಮೆಂಟ್ ಅಂಗಡಿ. ಕೆಲಸ ಮಾಡಿತ್ತು ಸಾಯಂಕಾಲ ದುಡ್ಡು ಕೇಳಕ್ಕೆ ಹೋದೆ. ಆಗ ಆಮೇಲೆ ಕೊಡ್ತೀನಿ ಅಂತ ಅಂದ ಸರಿ ಅಂತ ಒಂದು ಸ್ವಲ್ಪ ಅವ್ರು ಬಿಟ್ಕೊಂಡು ಹೋದೆ. ತಿರ್ಗಾ ದುಡ್ಡು ಕೇಳಕ್ಕೆ ಹೋಗೋದಕ್ಕೆ ಯಾವಾಗಲೂ ದುಡ್ಡು ದುಡ್ಡು ಅಂತ ಸಾಯ್ತೀರಾ ಅಂತೇಳಿ ಒಂದೇ ಹೊಡೆದ ಸರ್. ಅದಕ್ಕೆ ಯಾಕೆ ಹೊಡಿತೀಯ ಅಂದಿದ್ದಕ್ಕೆ ಯಾವಾಗಲೂ ಕುಡ್ಕೊಡ್ದು ಜಗ್ಳಕ್ಕೆ ಬರ್ತೀಯ ಹಂಗೆ ಹಂಗೆ ಅಂತೇಳಿ ಹೊಡೆದ ಸರ್. ಆಮೇಲೆ ಜಾತಿ ಮೇಲೆ ಯಾವಾಗಲೂ ಇವ್ರದ್ದು ಇಷ್ಟೇ ಮಾಡಿರೋದು ಬರೀ ಇವ್ರು ಬುದ್ಧಿ ಇವ್ರು ಬಿಟ್ಟು ಬಾಳಲ್ಲ ಅಂತೇಳಿ ಹೊಡೆದ ಸರ್. ಈಗ ನೋಡಿದ್ರೆ ಯಾರು ಅಂತ ಗೊತ್ತು. ಅವನು ರೈಟು ಸರ್. ಏನು ಹೆಸರು? ದರ್ಶಿ ಅಂತೇಳಿ. ಯಾವ ಊರು? ಬಿಳಗರಳ್ಳಿ. ಅವನಲ್ಲಿ ಕೆಲಸ ಮಾಡ್ತಾನೆ? ಕೆಲಸ ಮಾಡ್ತಾನೆ ಸರ್. ಓನರ್ ಯಾರು? ಓನರು ದೀಪಕ್ ಅಂತೇಳಿ. ಎಲ್ಲಿಯವರು? ಅವರು ತುರೇಕೆರೆ ಸರ್. ಬಂದ ಅವತ್ತಿಂದ ಎಂತಿ ಸರ್ ಆಡ್ಕೊಂಡು ಹೊಡೆದ್ಬಿಟ್ಟು ನಾನು ದುಡ್ಡು ಕೇಳಿದ ತಕ್ಷಣ ಹೊಡೆದಿ ಆಚೆ ಮಕ್ಕಿ ಆಚೆಗಳನ್ನ ಹೊಡೆದಿತ್ತು ಸರ್ ರೋಡಲ್ಲಿ. ಬಂದಾಗಲಿಂದ ಇಲ್ಲಿ ಯಾರು ಇಲ್ಲ, ಮೂಳೆ ಮುರಿದಾಯ ಸರ್. ಇಲ್ಲಿ ನಮಗೆ ಎಂಟು ಮಕ್ಕಳು ಇದ್ದಾರೆ, ಇಬ್ಬರು ಹೆಣ್ಮಕ್ಳು ಸರ್. ಯಾರು ಸಹ ನಮ್ಮ ದಿಕ್ಕು? ಈಗ ನೋಡಿದ್ರೆ ಯಾರು ನಮ್ಮ ಅಂಗಡಿಯಲ್ಲೇ ಕೆಲಸ ಮಾಡಿಲ್ಲ, ಏನೂ ಇಲ್ಲ, ನಮ್ಗೆ ಯಾರು ಗೊತ್ತಿಲ್ಲ ಅಂತ. ಕಂಪ್ಲೇಂಟ್ ಅವತ್ತು ಕೊಟ್ಟಿದ್ದೆ ಸರ್, ಅವ್ರು ಇನ್ನೂ ಬರ್ಕೊಂಡಿಲ್ಲ. ಬರ್ಕೊಂಡವ್ರೆ ಇನ್ನೂ ಚಿತ್ರ ಯಾರು ಬಂದಿಲ್ಲ ಸರ್ ಇಲ್ಲಿ. ಪೊಲೀಸ್ನವ್ರು ಯಾರು ಬಂದಿಲ್ಲ ಇಲ್ಲಿಗೆ. ಎಷ್ಟು ದಿನ ಆಯ್ತು ಘಟನೆ? ಗುರುವಾರ ದಿವಸ ಹೋದವರ. ಇಲ್ಲಿವರೆಗೂ ಯಾರು ಬಂದಿಲ್ಲ? ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್. ನಾರಾಯಣ್ಗೆ ಭುಜದ ಮೂಳೆ ಮುರಿದಿದ್ದು ಹಾಯ್ಕೊಂಡು ತಿನ್ನುವ ಕೋಳಿಯ ಕಾಲು ಮುರಿದಂತಾಗಿದೆ. ನಾರಾಯಣನಿಗೆ 2 ಮಕ್ಕಳಿದ್ದು ಸಾಲ ಸೂಲ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಇತ್ತ ಭುಜದ ಮೂಳೆ ಮುರಿದಿದ್ದು ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ. ನಮಗೆ ಯಾರು ಇಲ್ಲ ಸರ್. 2 ಮಕ್ಕಳಿದ್ದಾವೆ, ಅವರು ಮಾಡ್ಕೊಟ್ರು. ಏನಾಯ್ತು ನಿಮ್ಮ ಯಜಮಾನ್ರಿಗೆ? ಕೈ ಮುರ್ಕೊಂಡಿದ್ದೆ ಸರ್. ಏನಂತಾರೆ ಡಾಕ್ಟ್ರು? ಡಾಕ್ಟ್ರು ಮೆಡಿಸಿನ್ ಮಾತ್ರ ಮುಂದೆ ನಮಗ್ಯಾರು ದಿಕ್ಕು ಎಂದು ಕಣ್ಣೀರಿಡುತ್ತಾರೆ ಪತ್ನಿ ಕಾವ್ಯ. ಇಷ್ಟೇ ಅಲ್ಲದೆ ಪ್ರಕರಣ ನಡೆದ ಬಳಿಕ ದೂರು ನೀಡದಂತೆ ಪ್ರಾಣ ಬೆದರಿಕೆಯೊಡ್ಡಿರುವ ಆರೋಪಿಗಳು, ನಮ್ಮ ಬಳಿ ಹಣವಿದೆ, ನೀವು ಬಡವರು, ನೀವು ಎಲ್ಲಿ ಹೋದರೂ ನಮ್ಮನ್ನ ಏನು ಮಾಡಲು ಸಾಧ್ಯವಿಲ್ಲ ಎಂದು ಕಾನೂನಿನ ಮೇಲೆ ಸವಾಲು ಹಾಕಿದ್ದಾರೆ. ಹೀಗೆಂದು ದೌರ್ಜನ್ಯಕ್ಕೊಳಗಾದ ನಾರಾಯಣ ಆರೋಪಿಸಿದ್ದಾರೆ. ಸದ್ಯ ಭಾರತಿ ಸಿಮೆಂಟ್ ಅಂಗಡಿ ಮಾಲೀಕ ದೀಪು ಹಾಗೂ ಗುಮಾಸ್ತ ಬೆಳಗರಹಳ್ಳಿ ನಿವಾಸಿ ದರ್ಶನ್ ಮೇಲೆ ತಿಪಟೂರು ನಗರದ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ, ಹಲ್ಲೆ, ಪ್ರಾಣ ಬೆದರಿಕೆಯೊಡ್ಡಿದ ಬಗ್ಗೆ ದೂರು ದಾಖಲಾಗಿದೆ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ರೈತ ಪಾಲಪ್ಪ ಎಂಬುವರ ಮನೆಗೆ ಕೊಳವೆನಲ್ಲಿ ಹಾಕಲು ಕಳೆದ 4 ವರ್ಷದಿಂದ ಮೀನಾಮೇಷ ಎಣಿಸುತ್ತಿದ್ದಾರೆ ಅಂತ ಬಿಜೆಪಿ ಅಧ್ಯಕ್ಷ ರವಿಯವರ ನೇತೃತ್ವದಲ್ಲಿ ತಾಲೂಕು ಪಂಚಾಯತಿ ಕಚೇರಿ ಮುಂದೆ ಇಂದು ಪ್ರತಿಭಟನೆ ಮಾಡಲಾಯಿತು. ರೈತ ಪೂಜಾರಿ ಪಾಲಪ್ಪ ಎಂಬುವರು ತಮ್ಮ ಮನೆಗೆ ಕೊಳವೆನಲ್ಲಿ ಹಾಕಿಸಲು ಕಾನೂನಿನ ರೀತಿಯಲ್ಲಿ 1950 ರೂಪಾಯಿ ಹಣ ಕಟ್ಟಿ 6 ವರ್ಷಗಳು ಕಳೆದರೂ ನಲ್ಲಿ ಹಾಕಿಕೊಡದೆ ಅಲೆಸುತ್ತಿದ್ದಾರೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ರವಿಶಂಕರ್ ನಾಯಕ್ ಆರೋಪಿಸಿದ್ದಾರೆ. ಇನ್ನು ರಾಜಕೀಯ ಮಾಡುವಂತಹ ವಿಚಾರದಲ್ಲಿ ರಾಜಕೀಯ ಮಾಡಬೇಕು, ನೀರಿನ ವಿಷಯದಲ್ಲಿ ರಾಜಕೀಯ ಮಾಡಬಾರದು ಎಂದು ತಿಳಿಸಿದರು. ಅವರು ಹೋಗಿ ಅವ್ರ ಮನೆಯವರು ಹೋಗಿ ಕೇಳಿದಾಗ ಯಾವ ರಾಜಕೀಯ ಒತ್ತಡ ತಂದು ನಮ್ಮಲ್ಲಿ ಹಾಕೋದಿಲ್ಲ,
ಅನ್ನೋ ಒಂದು ದುರಂಕಾರದ ಉತ್ತರ. ಅಲ್ಲ, ಇಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯ ಸಮಸ್ಯೆ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ? ಬೇರೆ ಯಾವುದೇ ಉದ್ದೇಶ ಇಲ್ಲ. ರಾಜಕೀಯ ಮೇನ್ ಮುಖ್ಯವಾಗಿ ರಾಜಕೀಯವಾಗಿ ಯಾರೇನು ರಾಜಕೀಯ ಇರಲಿ, ಯಾವುದೇ ಪಕ್ಷ ಇರಲಿ, ಯಾರೇ ಕಾರ್ಯಕರ್ತ ಇರಲಿ, ಆ ಕಾರ್ಯಕರ್ತನಿಗೆ ನಾವು ಕುಡಿಯೋ ನೀರು ಕೊಡ್ತಕ್ಕಂಥ ಒಂದು ಸೌಲಭ್ಯ ನಾವು ಕೊಡಬೇಕು. ಅದು ನಮ್ಮ ಧರ್ಮ. ಬಂದಾಗ ನಾನು ಬೆಳಿಗ್ಗೆ ಪಿಡಿಒ ಹತ್ರ ಮಾತಾಡಿದಾಗ ಪಿಡಿಒ ಒಂದು ಹೇಳಿದೆ, ನಾನು ಪಿಡಿಒ ಕೇಳಿದೆ, ನೀವು ಆ ನೀರನ್ನ ಕಲೆಕ್ಷನ್ನ ಕೊಡೋಕ್ಕಾಗುತ್ತಾ? ಆಗಲ್ಲ ಅಂದರೆ ಒಂದು ಲೆಟ್ರನ್ನು ಕೊಡಿ. ಆಗುತ್ತೆ ಅಂದ ಆಗಲ್ಲ ಅನ್ನೋದಾದರೆ ಒಂದು ಲೆಟ್ರ್ ಮುಖಾಂತರ ನೀವು ಕೊಡಿ. ಆಗುತ್ತೆ ಅನ್ನೋದಾದರೆ ಇವತ್ತು ಅದು ನೆಲ್ಲಿ ಕಲೆಕ್ಷನ್ನ ಕೊಟ್ಟು ನಮಗೆ ಉತ್ತರ ಕೊಡಿ. ಅಲ್ಲೂವರೆಗೂ ನಾನು ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಕೂತ್ಕೊಳ್ತೀನಿ. ಆ ಉತ್ತರ ಬರೋತಕ್ಕ ನಾನು ಇಲ್ಲಿ ಕೂತ್ಕೊಳ್ತೀನಿ ಅಂತ ವಿಷಯವನ್ನು ಹೇಳಿ. ಈ ಕೊಳವೆನಲ್ಲಿ ಹಾಕ್ಸ್ಲಿಕ್ಕೆ ಎಷ್ಟು ದಿನದಿಂದ ಗಮನಕ್ಕೆ ತರ್ತದೆ ಅಧಿಕಾರಿಗಳಿಗೆ? ನಾಲ್ಕು ತಿಂಗಳಿಂದ. ನಾಲ್ಕು ತಿಂಗಳಿಂದ ಸತತವಾಗಿ ಅಧಿಕಾರಿಗಳ ಗಮನ. ಏನು ಸಬೂಬು ಕೊಡ್ತಾಯಿದ್ದಾರೆ ಸರ್? ಇವತ್ತು ನಾಳೆ, ಇವತ್ತು ನಾಳೆ ಅಷ್ಟೇ. ಯಾರು ಹೇಳಿದ್ರು ಸಹ ನಾವು ಅದರಲ್ಲಿ ಹಾಕೋದಿಲ್ಲ. ಇನ್ನು ಇದರ ಜೊತೆ ಸಂಬಂಧಿಸಿದ ಪಿಡಿಒ ಸಹ ರಾಜಕೀಯ ಮಾಡುತ್ತಿದ್ದಾರೆ. ಹಲವು ಬಾರಿ ತಾಲೂಕು ಪಂಚಾಯತ್ ಇಒ ಸಹ ಹೇಳಿದ್ದರು, ಕ್ರಮ ಕೈಗೊಳ್ಳಲು ಮುಂದಾಗುತ್ತಿಲ್ಲ ಎಂದರೆ ಅಧಿಕಾರಿಗಳು ಪಕ್ಷದ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವೇಳೆ ಪ್ರತಿಭಟನೆಯಲ್ಲಿ ತಾಲೂಕು ಒಬಿಸಿ ಅಧ್ಯಕ್ಷ ಅಲ್ಕುದ್ ರಾಜ್, ಎಸ್ಎಸ್ಸಿ ಮೋರ್ಚಾ ಅಧ್ಯಕ್ಷ ರಾಜೇಂದ್ರ ಇನ್ನಿತರರು ಹಾಜರಿದ್ದರು. ನಾವು ಜಮೀನಲ್ಲೇ ಬೇಡ, ಏನಿದ್ರು ಗೌರ್ಮೆಂಟ್ ಜಾಗದಲ್ಲೇ ಪಬ್ಲಿಕ್ನಲ್ಲಿ ಹಾಕ್ಕೊಡ್ರಿ ಅಂತ ಹೇಳಿದ್ವಿ. ಈ ವಸ ಅವರು ದನಗಳು ಮೇಕೆಗಳು ಇದ್ದಾವೆ, ಕುಡಿಯೋಕ್ಕೆ ನೀರು ನಮಗೆ ಪ್ರಾಬ್ಲಮ್ ಇದೆ, ಹಾಕ್ಕೊಡ್ರಿ ಅಂತ ಕೇಳಿದ್ವಿ. ಪಂಚಾಯತಿಗೆ ದುಡ್ಡನ್ನು ಕಟ್ಟಿದ್ದೀವಿ. ಎಷ್ಟು ಕಟ್ಟಿದ್ದೀರ ದುಡ್ಡು? 1950 ರೂಪಾಯಿ ಕಟ್ಟಿದ್ದೀವಿ. ರಸೀದಿ ಹಾಕ್ಕೊಟ್ಟಿದ್ದಾರಾ? ಹಾಕ್ಕೊಟ್ಟಿದ್ದಾರೆ. ಅವರು ಪಾರ್ಟ್ಸ್ಗೆ ನೋಡಿದ್ರೆ ಪಿಡಿಒ ಹೇಳ್ತೀನಿ ಹೇಳ್ತೀನಿ ಹಾಕ್ಕೊಡ್ತೀನಿ ಅಂತಾರೆ. ಹೋಗಿ ಕಾಗೆ ಆರಿಸ್ಕೊಳ್ಳಿ. ಯಾರು ಪಿಡಿಒ ಅಲ್ಲಿ? ರಾಮಾಜಿನಪ್ಪ. ರಾಮಾಜಿನಪ್ಪ ಏನು ಹೇಳ್ತಾರೆ ಅವರು? ಹಾಕ್ಕೊಡ್ತೀನಿ, ನಾಳೆ ಹಾಕ್ಕೊಡ್ತೀನಿ, ನಾಡ್ದು ಹಾಕ್ಕೊಡ್ತೀನಿ ಅಂತಲೇ ಹೇಳ್ತಾರೆ. ಎಷ್ಟು ದಿನದಿಂದ ಹೇಳ್ತಾವ್ರೆ? 2 ತಿಂಗಳಿಂದ ಹೇಳ್ತಾ ಇದ್ದಾರೆ. ಮೇಲಧಿಕಾರಿ ಗಮನಕ್ಕೆ ತಂದಿರಾ? ತಂದಿದ್ದೀವಿ ಸರ್. ಅವರು ಹೇಳಿದ್ದಾರೆ ಹಾಕ್ಕೊಡ್ರಿ ಹಾಕೊಳ್ರಿ ಅಂತ. ಇವರು ಹಾಕ್ಕೊಡ್ತೀನಿ ಹಾಕ್ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ವೆಂಕಟಣ್ಣಪ್ಪ ಅವರು ಹಾಕ್ಬೇಡ ಅಂತ ಹೇಳಿದಾರೆ, ಒಂದ್ಸರಿ ಹೇಳ್ತಾರೆ. ಯಾರು ವೆಂಕಟಣ್ಣಪ್ಪ? ಯಾರು ಏನು ಕ್ಲಾರ್? ಅವರು ಒಂದು ಬೇಡಿಕೆ ಇಟ್ಟು ಅಂದರೆ ಅಲ್ಲಿ ಒಂದು ನಲ್ಲಿ ಹಾಕಿಸ್ಕೊಡ್ಬೇಕು ಅಂತ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಲ್ಲಿ ಒಬ್ಬರು ಈಗ ನಲ್ಲಿ ನೀರು ವೈಯಕ್ತಿಕ ಮನೆ ನಲ್ಲಿ ನೀರು ಹಾಕಬೇಕು ಅಂತ ಇದು ಅರ್ಜಿ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಏನು ಇದು ಅಂದರೆ ಅಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಮೇಲ್ನೋಟಕ್ಕೆ ಕೇಳ್ಕೊಂಡು ಬಂದಿದ್ದು ಒಂದು ವಿಸಿಟ್ ಹೋಗಿದ್ದೆ ಐ ಒ ಸಾಹೇಬ್ ನಾನು. ಅಲ್ಲಿ ಜಮೀನಲ್ಲಿದೆ ಮನೆ, ಅದು ಯಾವುದು ಖಾತೆ ಆಗಿಲ್ಲ. ಆದ್ರೆ ಜಮೀನು ಅಣ್ಣ ತಮ್ಮಗಳ ಮಧ್ಯೆ ಡಿಸ್ಪ್ಯೂಟ್ ಇದೆ. ಆದರೆ ಅವರು ಈ ಥರ ಹಾಕ್ಕೊಡ್ಬೇಕು ಅಂತ ಡಿಮ್ಯಾಂಡ್. ಕೊಳವೆ ಬಾವಿಗೆ ಪಂಚಾಯತಿಯಿಂದ 2016 ರಸೀದಿ ಹಾಕಿದ್ದಾರೆ, 1950 ರೂಪಾಯಿನ ಕೊಟ್ಟು. ಯಾಕೆ ಅಷ್ಟು 4-5 ವರ್ಷ ಆಗಬೇಕಾ ಅವ್ನು ನಲ್ಲಿ ಹಾಕ್ಸ್ಲಿಕ್ಕೆ? ಮತ್ತೆ ಅಷ್ಟು ದಿನ ಆಗಲಿಕ್ಕೆ ಕಾರಣ ಏನು? ಕೊಳವಿನಲ್ಲಿ ರಸೀದಿ ಹಾಕ್ಸಿ 4-5 ವರ್ಷ ಆದ್ರೂ ಯಾಕೆ ಇದೇನು ರಾಜಕೀಯನ ಏನದು ಯಾಕೆ? ಅಲ್ಲಿ ಇನ್ನು ಪಿಡಿಒ ಚೇಂಜ್ ಆದಾಗ ಇದಾದಾಗ ಅವರು ಏನು ಸ್ಥಳೀಯ ಸಮಸ್ಯೆ ಏನು ಬಂದು ಗೊತ್ತಿಲ್ಲ. ಸ್ಥಳೀಯವಾಗಿ ಏನು ಅವರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಮತ್ತು ಇದ್ರು ಏನು ವ್ಯತ್ಯಾಸ ಮುಂತಾದ ಏನು ಸಮಸ್ಯೆ ಬಂದು ಗೊತ್ತಿಲ್ಲ. ಆದರೆ ಸದ್ಯದ ಮಾಹಿತಿ ಪ್ರಕಾರ ಇವ ಸರ್ ಗಮನಕ್ಕೆ ಬಂದರೆ ನಾನು ಇವ ಸರ್ ಹೋದಾಗ ಈ ಥರ ಸಮಸ್ಯೆ ಇತ್ತು, ಅದನ್ನು ಆ ಥರ ಪರಿಹಾರ ಮಾಡಿಕೊಡಿದ್ವಿ. ಅದು ಮೇಲ್ನೋಟಕ್ಕೆ ನಾನು ಹೇಳಿದಾಗ ಅದು ಜಮೀನಲ್ಲಿ ಕೇಳಿದ್ದಾರೆ ನಲ್ಲಿ ಹಾಕೊಡಿದ್ದ. ಆ ಜಮೀನಲ್ಲಿ ಮನೆ ಇದೆ, ಆ ಜಮೀನು ಇಬ್ಬರಿಗೂ ಒಂದೇನು ಅವ್ರ ಮಧ್ಯೆ ಏನು ಜಮೀನಲ್ಲಿ ಅಣ್ಣ ತಮ್ಮಗಳ ಮಧ್ಯೆ ವಿವಾದ ಇರೋದ್ರಿಂದ ಸ್ವಲ್ಪ ತಡ ಆಗಿರ್ಬೋದು ಅಂತ ಅನಿಸುತ್ತೆ ಸರ್. ಈಗ ಲಾಸ್ಟಿಗೆ ಏನು ಬಗೆಹರಿಸಿ? ಅದು ಈಗ ಇಮ್ರಾನುಲ್ಲಾ ಅಮೋಕ್ ಟಿವಿ ಪಾವ್ಗಡ. ಗುಡಿಬಂಡೆಯಲ್ಲಿ 1988 ಸ್ಥಾಪನೆಯಾದ ಶ್ರೀ ತ್ರಿಮಾರ್ಥಾಚಾರ್ಯ ಗಾಯತ್ರಿ ಮಂದಿರ ಅಂದಿನಿಂದಲೂ ತನ್ನ ಮಹಿಮೆ ಚಾಪು ಉಳಿಸಿಕೊಂಡಿದೆ. ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ಕಳೆದ 32 ವರ್ಷಗಳಿಂದ ನಡೆಸಿಕೊಂಡು ಬರಲಾಗ್ತಾ ಇದೆ. ಇಂದಿನಿಂದ 5 ದಿನಗಳ ಕಾಲ 33ನೇ ವಾರ್ಷಿಕೋತ್ಸವ ಪ್ರಾರಂಭವಾಗಿದೆ. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಇಂದು ಎಲ್ಲೆಡೆ ಶ್ರೀ ಹರೀಶ್ ಶರ್ಮಾ ನೇತೃತ್ವದಲ್ಲಿ ಸಹಸ್ರ ಮೋದಕ ಗಣಪತಿ ಹೋಮ, ಗುರುಪಾದುಕ ಹೋಮ, ಸರ್ವರೋಗ ನಿವಾರಕ, ಶ್ರೀ ಸೌರಸೂಕ್ತ ಹೋಮ ಹಾಗೂ ಬುಧ ಹಾಗೂ ಗುರುಗ್ರಹ ಪ್ರಧಾನ ಹೋಮಗಳನ್ನು ನೆರವೇರಿಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಗೂನ ನಾಗೇಂದ್ರ ಭಟ್, ಇತಿಹಾಸ ಪ್ರಸಿದ್ಧವಾದ ಇಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ನಡೆಸಲಾಗುತ್ತಿದೆ. ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಿಂದ ಇಲ್ಲಿಗೆ ಭಕ್ತಾದಿಗಳು ಆಗಮಿಸುತ್ತಾರೆ. ಪ್ರತಿದಿನ ಹೋಮಗಳು, ವಿಶೇಷ ಪೂಜೆ ನಡೆಸಲಾಗುತ್ತದೆ. ನಮ್ಮ ಗುಡಿಬಂಡೆಯ ಸುರಸದ್ಮಗಿರಿ ತಬ್ಬಲಲ್ಲಿ ನೆಲೆಸಿರ್ತಕ್ಕಂಥ ತ್ರಿಮತಾಚಾರ್ಯ ಗಾಯತ್ರಿ ಮಂದಿರದ ಸನ್ನಿಧಿಯಲ್ಲಿ ವಾರ್ಷಿಕೋತ್ಸವ ಇಂದಿನಿಂದ ಪ್ರಾರಂಭವಾಗಿದೆ. ಆ ತಾಯಿ ನೆಲೆಸಿ
ಸುಸಜ್ಜಿತವಾಗಿ ಎಲ್ಲವನ್ನು ಸುತೋತ್ರವಾಗಿ ಎಲ್ಲ ನಡೆಸ್ತಾಳೆ. ಆ ತಾಯಿಯ ಮೊದಲನೇ ದಿನವಾದಂಥ ಈ ದಿನ ಸಹಸ್ರ ಮೋದಕ ಗಣಪತಿ ಹೋಮ ಹಾಗೂ ಶ್ರೀಪಾದುಕ ಗುರುಪಾದುಕ ಹೋಮ ಹಾಗೂ ಬುಧ ಮತ್ತು ಗುರು ಶಾಂತಿ ಹೋಮ ಎಲ್ಲವನ್ನು ಸುತೋತ್ರವಾಗಿ ದಿನ ನಡೀತಾ ಇದೆ. ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಎಲ್ಲ ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈ 5 ದಿನಗಳ ಕಾಲ ಕೂಡ ಸ್ವತೋತ್ರವಾಗಿ ಕಾರ್ಯ ನಡೆಯುತ್ತೆ ಅಂತ ಹೇಳ್ತಾ 36ನೇ ವಾರ್ಷಿಕೋತ್ಸವದಲ್ಲಿ ಗಾಯತ್ರಿ ಸನ್ನಿಧಿಗೆ ತುಂಬ ಆ ತಾಯಿ ವಿಜೃಂಭಣೆಯಿಂದ ನಡೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳ್ತಾ. ವೀರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ವಾಲ್ಮೀಕಿ ತಮ್ಮ ಅಮೂಲ್ಯ ಕೃತಿ ರಾಮಾಯಣದ ಮೂಲಕ 100 ಆದರ್ಶಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಎನಿಸದ ಈ ಬೃಹತ್ ಕೃತಿಯ ಮೌಲ್ಯಗಳು ಮತ್ತು ವಾಲ್ಮೀಕಿಯವರ ಆಶಯಗಳನ್ನು ಇಂದಿನ ಯುವಕರು ಮುಂದುವರಿಸಿಕೊಂಡು ಹೋಗುವ ಅಗತ್ಯವಿದೆ ಅಂತ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಮಂಡಿಬೆಲೆ ರಸ್ತೆಯ ಕುರಿಗಳಪ್ಪ ಬಡಾವಣೆಯ 18ನೇ ವಾರ್ಡ್ನಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಉದ್ಯಾನವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಪೂಜಾ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಆಚರಣೆ ಮತ್ತು ಸಂಪ್ರದಾಯಗಳು ಎಲ್ಲ ಸಮುದಾಯಗಳು ಸೇರಿ ಆಚರಿಸುವಂತಾಗಬೇಕು. ಹಿಂದುಳಿದ ಪ್ರದೇಶಗಳಲ್ಲಿ ಇಂದಿನ ಪೀಳಿಗೆ ಹೆಚ್ಚು ಜಾಗೃತರಾಗುವ ಮೂಲಕ ಆದರ್ಶ ವ್ಯಕ್ತಿಗಳ ಕನಸುಗಳನ್ನು ನನಸಾಗಿಸಲು ಶ್ರಮಿಸಬೇಕು. ಆ ಮಹರ್ಷಿಗಳ ಆದರ್ಶ ತತ್ವ ಮತ್ತು ಅವರ ನಡವಳಿಕೆಗಳಿಂದ ಇವತ್ತು ಇಡೀ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ರಾಮ ಜಪ ಮಾಡುವಂತ ಎಲ್ಲಾ ಒಂದು ಮನಸ್ಸಿನಲ್ಲಿ ನಿರ್ಮಲವಾದಂತ ಮನಸ್ಸಿನಲ್ಲಿ ಅಚ್ಚುಳಿಬೇಕಾದಂತ ಆ ಕಾವ್ಯ ಗ್ರಂಥವನ್ನ ರಚನೆ ಮಾಡಿದಂತವರು ವಾಲ್ಮೀಕಿ ಮಹರ್ಷಿ. ಆ ಮಹಾನುಭಾವ ಸೃಷ್ಟಿ ಆಗದೇ ಇದ್ದಿದ್ರೆ ಈ ದೇಶದಲ್ಲಿ ರಾಮರಾಜ್ಯ ಅನ್ನೋ ಪದನೇ ಸ್ಥಾಪನೆ ಆಗ್ತಾ ಇರಲಿಲ್ಲ. ಆ ರಾಮರಾಜ್ಯ ಅನ್ನೋ ಪದ ಸ್ಥಾಪನೆ ಆಗ್ಬೇಕಾದ್ರೆ ವಾಲ್ಮೀಕಿ ಮಹರ್ಷಿಗಳು ಜೀವನದಲ್ಲಿ ಪಡೆದಂತ ಕಷ್ಟ ಸುಖಗಳು ಅವರ ಹಿಂದಿನ ಒಂದು ಅಧ್ಯಯನಕ್ಕೆ ಯಾರು ಹೋಗಬೇಕಾಗಿಲ್ಲ. ತದನಂತರ ನಾರದ ಮಹರ್ಷಿಗಳು ಇವರಲ್ಲಿರ್ತಕ್ಕಂಥ ಮುಖದಲ್ಲಿರ್ತಕ್ಕಂಥ ತೇಜಸ್ಸು ಮತ್ತೆ ಅವರಲ್ಲಿರ್ತಕ್ಕಂಥ ಕೌಶಲ್ಯ ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನ ಗಮನಿಸಿ ಅವರ ಒಂದು ಮಾರ್ಗದರ್ಶನದಂತೆ ಅವರು ಒಂದು ತಪಸ್ಸನ್ನ ಮಾಡ್ತಾರೆ. ಆ ತಪಸ್ಸನ್ನ ಮಾಡಬೇಕಾದಾಗ ನಂತರ ವಿಜಯಪುರ ಪುರಸಭೆ ಸದಸ್ಯ ನಂದಕುಮಾರ್ ಮಾತನಾಡಿ, ಶ್ರೀರಾಮನ ಜಪವನ್ನ ಶ್ರೀರಾಮವರ್ಣನೆ ಮಾಡಿದ್ದಾರೆ. ಮಹರ್ಷಿ ವಾಲ್ಮೀಕಿಯ ಒಂದು ಸಣ್ಣ ಮಾತಿನಿಂದ ಯಾವ ರೀತಿ ಬದಲಾವಣೆಯಾದವರು, ವಾಲ್ಮೀಕಿರವರದ್ದು ಆದರ್ಶ ಪ್ರಾಯ ಬದುಕು, ವಾಲ್ಮೀಕಿರವರ ವಾಕ್ಯಗಳನ್ನ ನಾವುಗಳು ಮೈಗೂಡಿಸಿಕೊಳ್ಬೇಕು ಎಂದರು. ಶ್ರೀರಾಮನ ವರ್ಣನೆಯನ್ನು ಮಾಡಿದಂಥವರು ಮಹರ್ಷಿ ವಾಲ್ಮೀಕಿಯವರು. ಶ್ರೀ ವಾಲ್ಮೀಕಿಯವರ ಬಗ್ಗೆ ಈಗಾಗಲೇ ನಮ್ಮ ಅನೀಪ್ ಅವರು ನೆನೆಸಿದ್ದಾರೆ. ಹುಟ್ಟುವಿಗೆ ಅವ್ರ ಒಂದು ಸಣ್ಣ ಮಾತಿನಿಂದ ಯಾವ ರೀತಿ ಬದಲಾವಣೆ ಆದರು ಅನ್ನೋದನ್ನೆಲ್ಲವನ್ನು ನಮ್ಮ ಅನೀಪ್ ಅವರೆಲ್ಲ ಸಹಿಸರು ಹೇಳ್ಬಿಟ್ಟಿದ್ದಾರೆ. ವಾಲ್ಮೀಕಿಯವರದ್ದು ಒಂದೇ, ಯಾವಾಗಲೂ ಬಂಗಾರ ಬದುಕು ಹಾಕಬಾರ್ದು, ಬದುಕು ಬಂಗಾರ ಹೋಗಬೇಕು ಅಂತ ಅವರ ಸ್ಲೋಗನ್ಗಳೆಲ್ಲ ಅವರ ವಾಕ್ಯಗಳು ಇದೆಲ್ಲ ಇದೇ ರೀತಿಯಾಗಿ ಇದ್ದೀವಿ. ಅದೇ ರೀತಿಯಾಗಿ ಯಾರು ಬೆನ್ನಿಂದ ಮಾತಾಡ್ಕೊತಾರೋ ಅದು ಮುಖ್ಯ ಅಲ್ಲ, ಯಾಕಂದ್ರೆ ನಮ್ಮ ಬೆನ್ನು ನಮಗೆ ಕಾಣಿಸೋದಿಲ್ಲ. ಎದುರುಗಡೆ ಬಂದಾಗ ನಾವು ಅದು ಎದುರಿಸೋಣ, ಅಲ್ಲಿಂದ ಜಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಾಲ್ಮೀಕಿಯವರು ಹೇಳೋದಂತ ಇದು. ವಾಲ್ಮೀಕಿ ಒಬ್ಬ ಮಹರ್ಷಿ ಅಲ್ಲ, ವಾಲ್ಮೀಕಿ ಒಬ್ಬ ಮಹಾಶಕ್ತಿ. ಅವ್ರ ಬಗ್ಗೆ ವರ್ಣನೆ ಮಾಡೋದಕ್ಕೆ ಆಗಲ್ಲ, ವರ್ಣನೆ ಮಾಡೋಕ್ಕೆ ಪದಗಳಿಲ್ಲ. ಹಾಗಾಗಿ ವಾಲ್ಮೀಕಿ ಬಗ್ಗೆ ಈಗಾಗಲೇ ನಮ್ಮ ಶಾಸ್ತ್ರರು ಎಲ್ಲರೂ ಹೇಳಿದ್ದಾರೆ. ನಾನು ಹೇಳಬೇಕಾಗಿರೋದು ವಾಲ್ಮೀಕಿಗಿಂತ ಹೆಚ್ಚಾಗಿ ಈ ನಮ್ಮ ಬಂಧುಗಳ ಬಗ್ಗೆ, ಯಾಕಂದ್ರೆ ನಮ್ಗೆ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ಇದೇ ವೇಳೆ ರಮೇಶ್ 23 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯಧನ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿಜಯಪುರ ಪುರಸಭೆ ಅಧ್ಯಕ್ಷೆ ರಾಜೇಶ್ವರಿ, ಭಾಸ್ಕರ್ ಉಪಾಧ್ಯಕ್ಷ ಎಂ ಕೇಶವಪ್ಪ, ವಿಜಯಪುರ ಟೌನ್ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಎಲ್ ಶ್ರೀರಾಮ್ ಇತರರು ಹಾಜರಿದ್ದರು. ಡಿಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ನಿಡವಂದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ 2 ಅವಧಿಗೆ ಎನ್ ಪ್ರಕಾಶ್ ಡೈರಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆ ಸಹ ನಿರ್ದೇಶಕರು ಅಭಿನಂದನೆ ಸಲ್ಲಿಸಿದರು. ಈ ಕುರಿತು ಒಂದು ವಾರ್ತೆ ಇದೆ. ಕೈಗಾರಿಕೆಗಳ ಒಡನಾಟ ಇದ್ದರೂ ಹೈನೋದ್ಯಮಕ್ಕೆ ಉತ್ತಮ ಬೆಂಬಲ ನೀಡಿ ಸುಮಾರು 500 ಹಾಲು ಪ್ರತಿದಿನ ವ್ಯವಹರಿಸುತ್ತಿರುವ ನಿಡವಂದ ಡೈರಿಗೆ ನೂತನ ಅಧ್ಯಕ್ಷರಾಗಿ ಒಡಂಬಡಿಕೆ ಆಧಾರದ ಮೇಲೆ ಎನ್ ಪ್ರಕಾಶ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಮೊದಲು 3 ಅವಧಿಯಲ್ಲಿ 1 ಶಿವರುದ್ರಪ್ಪ, 2 ನಾಗರಾಜು, 3 ಎನ್ ಪ್ರಕಾಶ್ ಅಂತ ಈ ಹಿಂದೆ ಒಡಂಬಡಿಕೆ ಆಗಿತ್ತು. ಅದರಂತೆ ಇನ್ನುಳಿದ 2 ಅವಧಿಗೆ ಪ್ರಕಾಶ್ ಎನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಸಿಒ ದಯಾನಂದ್ ಘೋಷಣೆ ಮಾಡಿದರು. ಬಸವೇಶ್ವರ ಸನ್ನಿಧಿಯಲ್ಲಿ ನಾವು ಇಂದು ಎನ್ ಪ್ರಕಾಶ್ ಆದ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಸಮ್ಮತವಾಗಿ. ಆದ್ದರಿಂದ ನಾನು ಈ ನಮ್ಮ ಸಂಘಕ್ಕೆ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸ್ವೀಕರಿಸುತ್ತೇನೆ. ಹಾಗೆ ಈ ನನ್ನ ಸಂಘಕ್ಕೆ ನನ್ನ ಕೈಲಾದ ಸಹಾಯವನ್ನು ಹೃತ್ಪೂರ್ವಕವಾಗಿ ಮಾಡುತ್ತೇನೆ. ಈಗ ಬಾರಿಯಲ್ಲಿ ಶ್ರೀಮಾನ್ ಶಿವರುದ್ರಪ್ಪನವರು ಅಧ್ಯಕ್ಷರಾಗಿದ್ದರು. 2 ಬಾರಿ ಶ್ರೀಮನ್ ನಾಗರಾಜರವರು
ಅಧ್ಯಕ್ಷರಾಗಿದ್ದರು. ಈಗ ಮೂರನೇ ಬಾರಿಯಾಗಿ ಇನ್ನು 2 ವರ್ಷ ಅವಧಿಯಲ್ಲಿ ನಾನು ಪ್ರಕಾಶ್ ಆದ ನಾನು ಅಧ್ಯಕ್ಷನಾಗಿ ಸ್ವೀಕಾರವನ್ನು ಸ್ವೀಕರಿಸಿದ್ದೆ. ಯಾವ ರೀತಿ ಕೆಲಸಗಳು ನಾನು ಯಾರು ಬೆಳ್ಳು ತೋರಿಸ್ತಾ ಇರ್ತಾರ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡ್ತೀನಿ. ಎಷ್ಟು ಜನ ಹಾಲು ಉತ್ಪಾದಕರಿದ್ದಾರೆ ಮತ್ತೆ ಏನೇನು ಮಾಡಬೇಕು? ಉತ್ಪಾದಕರು ಇಲ್ಲಿ ಸುಮಾರು ಒಂದು 60 ಜನ ನಮ್ಮ ಹಾಲು ಹಾಕೋರು ಇದ್ದಾರೆ. ನಮ್ಮ ಊರಿನ ಸಮ್ಮುಖದಲ್ಲಿ ಯಾವುದೇ ಒಂದು ಕಾರ್ಯ ಇರ್ಬೋದು ನಾವು ಸಮ್ಮತವಾಗಿ ನಡೆಸಿಕೊಂಡು ಹೋಗ್ತೀವಿ. ಮಾಜಿ ಡೇರಿ ಅಧ್ಯಕ್ಷ ನಿಡ್ಬಂದ ಪರಮೇಶ್ ಮಾತನಾಡಿ, ನಮ್ಮ ಸಂಘ ಬಹಳ ದಿನಗಳಿಂದ ಹೈನುದ್ಯಮಕ್ಕೆ ಒತ್ತು ನೀಡುತ್ತಾ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೊಸ ಅಧ್ಯಕ್ಷರಿಗೆ ನಾವೆಲ್ಲ ಸಹಕಾರ ನೀಡಿ ಇನ್ನೂ ಉನ್ನತ ಮಟ್ಟದಲ್ಲಿ ಸಂಘ ಮತ್ತು ಡೇರಿ ಬೆಳೆಸುತ್ತೇವೆ ಎಂದರು. ಇವತ್ತು ನಿಡುವಂತ ಅವರು ಉತ್ಪಾದಕ ಸಹಕಾರ ಸಂಘ ಏನಿದೆ ಇಲ್ಲಿ, ಇಲ್ಲಿಂದ ರೈತಾಪಿ ವರ್ಗದವರು ಇಲ್ಲಿದ್ದವರು, KDB ಕೆಲವು ಜಮೀನು ಆಗಿದೆ, ಇನ್ನೂ ಕೆಲವು ಸಾಕಷ್ಟು ಜಮೀನು ಇದೆ. ಅವರೆಲ್ಲರೂ ಸಹ ಒಂದು ಏನು ಇಲ್ಲಿಂದ ಇನ್ನೂ ಅಭಿವೃದ್ಧಿ ಏನು ಕಾರ್ಯಕ್ರಮ ಮಾಡ್ತಾರೋ ಅದೇ ರೀತಿಯಾಗಿ ನಡೆಸ್ಕೊಂಡು ಸಂಘವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ಹಾಲು ಉತ್ಪಾದನೆ ನಡೀತಾ ಇದೆ, ಏನು ಸಮಸ್ಯೆ ಇಲ್ಲ, ಈ ಗ್ರಾಮದ ಪರವಾಗಿ ಏನು ತೊಂದರೆ ಇಲ್ಲದಂಗೆ ಹಾಲು ಆಚೆಗೆ ಹೋಗ್ತಾ ಇದೆ. ಎಷ್ಟು ಅವಧಿಯಲ್ಲಿ 3 ಜನ ಅಧ್ಯಕ್ಷರಿಗೆ ನಾವು ಹೇಳಿದ್ವಿ. ಮೊದಲನೇ ಬಾರಿಗೆ ಶಿವರುದ್ರಪ್ಪ ಅವರು ಅಧ್ಯಕ್ಷ ಆಗಿದ್ರು, ಎರಡನೇ ಬಾರಿಗೆ ನಾಗರಾಜ್ ಅವರು ಅಧ್ಯಕ್ಷ ಆಗಿದ್ರು, ಈ ಮೂರನೇ ಬಾರಿಗೆ ಎನ್ ಪ್ರಕಾಶ್ ಅವರು ಅಧ್ಯಕ್ಷ ಆಗಿ ಸ್ವೀಕಾರ ವಹಿಸಿದ್ದಾರೆ. ಏನು ಈಗ ಹಾಲು ಉತ್ಪಾದಕರು ಹಾಗೇ ಇದ್ದಾರೆ ಮತ್ತು ಹಂಗೆ ತೊಗೊಂಡೋಗೋರು ಹಾಗೇ ಇದ್ದಾರೆ. ಸುಮಾರು ದಿನ ಒಂದು 400-500 ಲೀಟರ್ ಹಾಲನ್ನು ಇಲ್ಲಿ ನೀಡುವಂಥ ಸಹಕಾರ ಸಂಘದಿಂದ ಬೊಮ್ಮೂಲಿಗೆ ಹೋಗ್ತಾ ಇದೆ. ಏನು ನಮ್ಮ ಗ್ರಾಮದಲ್ಲಿ ಏನು ತೊಂದರೆ ಇಲ್ಲ, ಸೇನು ದನಕರ ಮೇಯೋದಕ್ಕೂ ಸಹ ವ್ಯವಸ್ಥೆ ಇದೆ, ಹಾಲು ಉತ್ಪಾದನೆಗೂ ಸಹ ಜನ ಸಹಕರಿಸ್ತಾರೆ, ಹಾಲು ಹಂಗೆ ಖರೀದಿನೂ ಆಗ್ತದೆ, ಏನು ಸಮಸ್ಯೆ ಇಲ್ಲ ಇಲ್ಲಿ. ಈ ವೇಳೆಯಲ್ಲಿ CEO ದಯಾನಂದ್, ಹಾಲು ಪರೀಕ್ಷಕ ಹನುಮಂತರಾಜು, ನಿರ್ದೇಶಕರಾದ ನಾಗರಾಜು, ರಾಮೇಗೌಡ, ಚಿಕ್ಕೇಗೌಡ, ಗವಿಯಪ್ಪ, ತಮ್ಮಯ್ಯ, ಕಮಲಮ್ಮ, ಚನ್ನಬಸಯ್ಯ ಪಾಲ್ಗೊಂಡಿದ್ದರು. ತೆಗೆಕು ಪ್ರಶ್ರೀಧರ್, ಅಮುಕ್ TV, ನೆಲಮಂಗಲ. ವಿದ್ಯಾವಂತ ನಿರುದ್ಯೋಗಿ ಯುವಕರು ಮೀನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡರೆ ಸ್ವಾವಲಂಬಿಯಾಗಿ ಬದುಕಲು ಸಹಾಯವಾಗುತ್ತದೆ ಅಂತ SR ಶ್ರೀನಿವಾಸ್ ಹೇಳಿದರು. ಅವರು ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮದಲ್ಲಿರುವ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಕೃಷಿ ತಂತ್ರಜ್ಞಾನ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಮೀನು ಸಾಕಾಣಿಕೆ ಕೇವಲ ಕೆಲವರಿಗೆ ಮಾತ್ರ ಸೀಮಿತವಾಗಿಲ್ಲ, ಉತ್ಪಾದನೆಯನ್ನು ಯಾರು ಬೇಕಾದರೂ ತೊಡಗಿಸಿಕೊಳ್ಳಬೇಕಾಗಬಹುದು, ಅವರವರ ಜೀವನೋಪಾಯದ ಸಾಧನ ಕ್ರಮವಾಗಿದೆ. ನಾನು ಕೂಡ ತೋಟದ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡಿದ್ದೇನೆ. ಸರಿಯಾದ ಮಾಹಿತಿ ನನಗಿಲ್ಲದೆ ಮೀನು ಉತ್ಪಾದನೆ ಸರಿಯಾದ ಕ್ರಮವಾಗಿಲ್ಲ. ಇಂತಹ ಸರ್ಕಾರಿ ಸವಲತ್ತನ್ನು ಉಪಯೋಗಿಸಿಕೊಂಡು ಕೃಷಿ ಸೇರಿದಂತೆ ಮೀನು ಉತ್ಪಾದನೆ, ಮೀನು ಕೃಷಿಯಿಂದ ಹೆಚ್ಚು ಲಾಭ ಗಳಿಸಿ ನಿಮ್ಮಗಳ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಅವಾಗ ನನಗೆ ಈ ಥರ ರೀತಿ ನಾವು ಕಲ್ಪನೆ ಕೂಡ ಮೀನು ಸಾಕಾಣಿಕೆಯಲ್ಲಿ ಕೇವಲ ಕೆರೆಗಳಲ್ಲಿ ಮಾತ್ರ ಮೀನು ಸಾಕೋದು ಮತ್ತು ಹಳ್ಳಿಗಳು ಮಾಡ್ಕೊಂಡು ಮೀನು ಸಾಕೋದು ಅಂತಕ್ಕಂಥ ಭಾವನೆ ನನಗೆ ನನ್ನಲ್ಲಿ ಇದ್ದಂಥದ್ದು. ಇದರಲ್ಲಿ ಅನೇಕ ಜನ ತೊಡಗಿಸ್ಕೊಂಡಿದ್ದ ನನ್ನ ಸ್ನೇಹಿತರುಗಳು ಕೂಡ, ಅನೇಕ ಜನ ಈ ಒಂದು ಉದ್ಯಮದಲ್ಲಿ ತೊಡಗಿರ್ತಕ್ಕಂಥವ್ರು ಕೂಡ ಬಂದಿದ್ದಾರೆ. ಇದರಲ್ಲೂ ಕೂಡ ವಿದ್ಯಾವಂತರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತಾನೆ. ಅವನಾಗಿ ಬ್ರಾಹ್ಮಣರು ಅವ್ರಿಗೂ ಹೆಂಗ್ ಸಂಬಂಧ ಕಲ್ಪಿಸ್ಕೊಂಡು ಅದು ಬರ್ತಿದ್ದಾರೆ ನಮಗೆ, ಅವ್ರ ಅಪ್ಪ ಬರ್ತಿದ್ದಾಗೆಲ್ಲ ತಿಂತಾರೆ ಏನು ಗೊತ್ತಿಲ್ಲ. ಈ ಎಲ್ಲಿ ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ವಿಚಾರಕ್ಕೆ ಅವರೇ ಮಾಡ್ತಾರೆ ಅಂತಂದ್ರೆ, ಇವೆಲ್ಲ ಯಾಕೆ ವಿದ್ಯಾವಂತ ಉದ್ಯೋಗ ಇಟ್ಟರು ಇದರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಬಾರ್ದು. ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತೆ, ರಾಜ್ಯ ಸರ್ಕಾರ ಕೊಡ್ತೇನೆ, ರಾಜ್ಯ ಸರ್ಕಾರವೂ ಕೊಡುತ್ತೆ. ತುಮಕೂರು ಜಿಲ್ಲಾ ಮೀನುಗಾರಿಕೆ ಉಪನಿರ್ದೇಶಕರ TS ವಿಶ್ವನಾಥ್ ಮಾತನಾಡಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಅಳವಡಿಸಿಕೊಂಡಿರುವ ಮೀನು ಮರಿ ಮಾಡುವುದರಿಂದ ಹಿಡಿದು ಅವುಗಳ ಬೆಳವಣಿಗೆ ಹಾಗೂ ಮಾರಾಟ ಮಾಡುವವರೆಗೂ ಎಲ್ಲ ಚಟುವಟಿಕೆಯಲ್ಲಿ ಸರ್ಕಾರದ ಪ್ರೋತ್ಸಾಹ ನೀಡಬೇಕು ಅಂತ ಉದ್ದೇಶವಾಗಿದೆ ಎಂದರು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಕಳೆದ ವರ್ಷದಿಂದ ಜಾರಿ ಬಂದಿದೆ ಯೋಜನೆಗಳು. ಈ ಯೋಜನೆಗಳು ಭಾರತ ಸರ್ಕಾರದ ಏನೇ ಯೋಜನೆಗಳಿದೆ ಎಲ್ಲ ಯೋಜನೆಗಳನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮದಡಿ ತಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಅಂತ ಯೋಜನೆ ಮಾಡಿ ಮೀನು ಬೆಳೆಸೋದ್ರಿಂದ ಹಿಡಿದು ಮರಿ ಮಾಡೋದ್ರಿಂದ ಹಿಡಿದು ಮೀನು ಮಾರಾಟ ಮಾಡಿ ಗ್ರಾಹಕರಿಗೆ ತಲುಪೋರು ಏನೇನು ಚಟುವಟಿಕೆಗಳಿವೆ ಅವಕ್ಕೆಲ್ಲವೂ ಕೂಡ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು 60-70 ಘಟಕಗಳು ಜೊತೆ ಹೆಚ್ಚಿಸ್ತಕ್ಕಂಥ ಯೋಜನೆಗಳಿವೆ. ಮತ್ತು ಮೀನು ಮಾರಾಟ ಹಿಡುವಳಿ ನಂತರದ ಉಪಾಸನೆ ಇದಕ್ಕೆ ಸಂಬಂಧಪಟ್ಟಾಗಿದೆ. ಮತ್ತು ಮೀನುಗಾರಿಕೆ ಸೇವೆಗಳಿಗೆ ಸಂಬಂಧಪಟ್ಟಾಗಿ ರೆಗ್ಯುಲೇಷನ್ಸು ನಿಯಮ ಇಂಥವು ಸಂಬಂಧಪಟ್ಟಾಗಿ ಯೋಜನೆಗಳಿವೆ. ಅದಲ್ಲದೆ ಇದರಲ್ಲಿ ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತ ಇತರ ಯೋಜನೆಗಳು ಅಂತ ಎರಡು ಭಾಗ ಇದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ನಾವು ಫಲಾನುಭವಿಗಳನ್ನ ಉತ್ತೇಜನ ಮಾಡಿ ಅವರಿಗೆ ಅಗತ್ಯ ಇರ್ತಕ್ಕಂಥ ಕಂಪೋನೆಂಟ್ಸ್ ಘಟಕಗಳಿವೆ ಅವುಗಳನ್ನು
ಮೀನುಗಾರಿಕೆ ಸಂಶೋಧನೆಯ ಮಾಹಿತಿ ವಿಭಾಗದ ಬೆಂಗಳೂರು ಹೆಬ್ಬಾಳದ ಮುಖ್ಯಸ್ಥ ಶಿವಕುಮಾರ್ ಮಗದ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡುತ್ತಾ, ದೇಶದ ಜನಸಂಖ್ಯೆಯ 138 ಕೋಟಿ ಹೊಂದಿದ್ದು ಆಹಾರ ಉತ್ಪಾದನೆಯಲ್ಲಿ ಕೂಡ ಅಧಿಕವಾಗಿದ್ದರೂ 20 ಕೋಟಿಯಷ್ಟು ಜನ ಹಸುವಿನಿಂದ ತತ್ತರಿಸುತ್ತಿದ್ದಾರೆ. ಶೇಕಡ 30-35% ಜನ ಲಘು ಪೌಷ್ಟಿಕಾಂಶ ಕೊರತೆಯನ್ನು ಅನುಭವಿಸುತ್ತಿದ್ದಾರೆ ಎಂದರು. ಈ ಒಂದು ಬೀಜನೆ ಬೀಜ ಕೇವಲ ಮೊಳಕೆ ಹೊಡೆದು ಅಲ್ಲಿಗೆ ಮುಗಿದೋಗಬಾರದು. ಇದೊಂದು ದೊಡ್ಡ ಎಮ್ಮರವಾಗಬೇಕು. ಮತ್ತು ಹುಬ್ಬಿ ತಾಲೂಕು ಅಥವಾ ಈ ತುಮಕೂರು ಜಿಲ್ಲೆ ಇವತ್ತು ಏನು ಉಪನಿರ್ದೇಶಕರು ಯೋಜನೆ ಇಟ್ಕೊಂಡಿದ್ದಾರೆ, 2 ರೈತ ಉತ್ಪಾದಕ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕಂತ ವಿಚಾರ ಇದೆ. ಈ ಸಂಘಟನೆ ಯಾವ ರೀತಿ ಇರಬೇಕಂದ್ರೆ ಮುಂದಿನ 3-5 ವರ್ಷಗಳಲ್ಲಿ ದೇಶ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು. ನೋಡಿ, ಹುಬ್ಬಿ ತಾಲೂಕಿನ ಒಂದು ಮಾದರಿ ರೈತ ಉತ್ಪಾದಕ ಸಂಸ್ಥೆ ಅಲ್ಲಿ ಹೋಗಿ ಬಂದು ಏನಾಗಬೇಕು ಆ ನಿಟ್ಟಿನಲ್ಲಿ ನಾನು ಓದುವುದಕ್ಕೆ ಬಂದಿದ್ದೀನಿ. ಅದನ್ನೊಂದು ತಮಾಷೆ ಹೇಳ್ಬಿಡ್ತೀನಿ, ಯಾಕೆ ಬಂದಿದ್ದೀನಿ ಅಂತ ನನ್ನ ತಮಾಷೆಗೆ ಕೇಳಿದ್ರೆ ಆಗ ಏನಾಗಿದೆ ಸ್ವಲ್ಪ ಸ್ಫೂರ್ತಿ ತುಂಬಿ ಮಾತಾಡೋಣ. ಯಾಕಂದ್ರೆ ಮಾಹಿತಿ ತಿಳ್ಕೊಳ್ಳೋದಿದೆ, ಅನ್ಯತಾ ಭಾಷಿಸ್ಬೇಡಿ. 15-20 ವರ್ಷದ ಹಿಂದೆ ಇವತ್ತು ತಂತ್ರಜ್ಞಾನ ಯಾವ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಮಾಹಿತಿ ತಿಳ್ಕೊಳ್ಳೋದಿಂತ ಸಮಸ್ಯೆನೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಇಲ್ಲ, ಮಾಹಿತಿ ಇವತ್ತು ಅಗಾಧವಾಗಿದೆ. ಈ ಸಂದರ್ಭದಲ್ಲಿ ಮೊದಲು ಬಿವಿ ರಘುನಾಥ್ ಆರ್ಎಸ್ಎಸ್ ಫಾರಂನಲ್ಲಿರುವ ಮೀನುಗಳ ತಯಾರಿಕಾ ಘಟಕವನ್ನು ಸಾರ್ವಜನಿಕರು ಹಾಗೂ ಫಲಾನುಭವಿಗಳು ವೀಕ್ಷಣೆ ಮಾಡಿದರು. ಸಮಾರಂಭದಲ್ಲಿ ಬಿದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗೀತಾ ಸಂಪತ್ ಕುಮಾರ್, ಸಂಸ್ಥೆಯ ಸಿಇಒ ಶ್ರೀಜಿತ್ ಗುರಿಕಾರ್, ಗುಬ್ಬಿ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕಿ ಕಾವ್ಯ, ತುಮಕೂರಿನ ಸಹಾಯಕ ನಿರ್ದೇಶಕ ಪ್ರಕಾಶ್, ತಿಪಟೂರು ಹಾಗೂ ಕುಣಿಗಲ್ನ ಸಹಾಯಕ ನಿರ್ದೇಶಕಿ ದೀಪ ಇತರರು ಹಾಜರಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.